ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಹೇಗಿದ್ದೀರಿ ಫ್ರೆಂಡ್ಸ್? ಮನೆಯಲ್ಲೇರಿ ಸುರಕ್ಷಿತವಾಗಿರಿ. ಸ್ಟೇ ಹೋಮ್, ಸ್ಟೇ ಸೇಫ್. ಫ್ರೆಂಡ್ಸ್, ನಾನು ತೋರಿಸ್ತಾ ಇದ್ದೀನಿ ಇದು ಮಜ್ಜಿಗೆ ಹುಳಿ, ಮಾವಿನಕಾಯಿ ಮಜ್ಜಿಗೆ ಹುಳಿ. ತುಂಬ ತುಂಬ ಟೇಸ್ಟಿಯಾಗಿರುತ್ತೆ. ಮಾವಿನಕಾಯಿ ಸೀಸನ್ನಲ್ಲಿ ನಾವು ಮಾಡ್ಕೋಬೋದು. ಇದು ತುಂಬ ಟೇಸ್ಟಿಯಾಗಿರುತ್ತೆ. ಇದನ್ನು ಹೇಗೆ ಮಾಡೋದು, ಇದಕ್ಕೆ ಬೇಕಾಗಿರೋ ಪದಾರ್ಥಗಳೇನು ಅಂತ ನಾವು ನೋಡೋಣ. ಇದು ಮಾಮೂಲಿ ಮಜ್ಜಿಗೆ ಹುಳಿ ಅಲ್ಲ, ಇದು ನಾವು ಸಾಂಬಾರು ಥರ ಮಾಡೋ ಮಜ್ಜಿಗೆ ಹುಳಿ. ತುಂಬ ಟೇಸ್ಟಿಯಾಗಿರುತ್ತೆ. ನಾನು ತೋರಿಸ್ತಿರೋ ಈ ರೆಸಿಪಿ ಏನಾದರೂ ನಿಮಗಿಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ಮಾವಿನಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ ನಾನು ಮೊಸರನ್ನು ತೆಗೆದುಕೊಂಡಿದ್ದೀನಿ ಸ್ವಲ್ಪ, ಹಾಗೂ ಕಡಲೆ ಹಿಟ್ಟು ಒಂದು ಸ್ವಲ್ಪ, ಮಾವಿನಕಾಯಿ ಇದು ಮೇಲೆ ಸಿಪ್ಪೆ ತೆಗೆದು ಪೀಸ್ ಕಟ್ ಮಾಡಿ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಒಂದು ಈರುಳ್ಳಿ, 4 ಬೆಂಡೆಕಾಯಿ, 2 ಬದನೆಕಾಯಿ, 2 ಮೆಣಸಿನಕಾಯಿ, 2 ಟೊಮೆಟೊ ಹಣ್ಣು ತೊಗೊಂಡಿದ್ದೀನಿ. ಮೊಸರನ್ನು ಮಜ್ಜಿಗೆ ಮಾಡಿಟ್ಕೋಬೇಕು. ಈ ತರಕಾರಿ ಎಲ್ಲ ಕಟ್ ಮಾಡ್ಕೋಬೇಕು. ಈ ಮಾವಿನಕಾಯಿ ನಾವು ಸಿಪ್ಪೆ ತೆಗೆದು ಕಟ್ ಮಾಡಿ ಇಟ್ಕೋಬೇಕು. ಈರುಳ್ಳಿ ಕಟ್ ಮಾಡಿದ್ದೀನಿ, ಟೊಮೆಟೊ ಹಣ್ಣು ಕಟ್ ಮಾಡಿದ್ದೀನಿ, ಬೆಂಡೆಕಾಯಿ ಕಟ್ ಮಾಡಿದ್ದೀನಿ, ಸ್ವಲ್ಪ ಕರಿಬೇವು, ಹಸಿಮೆಣಸಿನಕಾಯಿನೂ ಕಟ್ ಮಾಡಿದ್ದೀನಿ, ಬದನೆಕಾಯಿ ಕಟ್ ಮಾಡಿ ಉಪ್ಪು ನೀರೆಲ್ಲ ಹಾಕಿಟ್ಟಿದ್ದೀನಿ. ಮಾವಿನಕಾಯಿ ಕಟ್ ಮಾಡಿ ಈ ಥರ ಮಿಕ್ಸಿ ಜಾರ್ಗೆ ಹಾಕಿದ್ದೀನಿ. ಈಗ ಪೇಸ್ಟ್ ಮಾಡ್ಕೊಳ್ಳೋಣ. ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಕಲಸಿ ಇಟ್ಕೊಳ್ಳೋಣ. ಮೊಸರನ್ನು ಈ ಥರ ಮಜ್ಜಿಗೆ ಮಾಡಿ ಇಟ್ಟಿದ್ದೀನಿ. ನಾನು ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಟಿದ್ದೀನಿ. ಈಗ ನಾನು ಕಟ್ ಮಾಡಿರೋ ಅಷ್ಟು ತರಕಾರಿನ ಇದಕ್ಕೆ ಹಾಕ್ತಾ ಇದ್ದೀನಿ. ಮುಳ್ಳಂಗಿ ಇದ್ದರೂ ಸಹ ಹಾಕ್ಕೊಳ್ಳಿ, ತುಂಬ ರುಚಿ ಬರುತ್ತೆ. ಈಗ ಇದಕ್ಕೆ ಸ್ವಲ್ಪ ಅರಿಶಿನ, ಉಪ್ಪು ಹಾಕಿ ಚೆನ್ನಾಗಿ ಕಲಸ್ತಾ ಇದ್ದೀನಿ. ಸಣ್ಣ ಉರಿಯಲ್ಲಿ ಇಟ್ಟಿದ್ದೀನಿ ನಾನು. ಈಗ ಸ್ವಲ್ಪ ಖಾರನೂ ಸಹ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಖಾರ ಹಾಕಿ ಚೆನ್ನಾಗಿ ಕಲಸಿ ಸ್ವಲ್ಪ ನೀರನ್ನು ಹಾಕಬೇಕು. ಈಗ ಸ್ಟವ್ ಫ್ಲೇಮ್ ಹೆಚ್ಚಿಗೆ ಮಾಡಿ ನೀರನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ತರಕಾರಿ ಬೇಯುವಷ್ಟು ನೀರನ್ನು ಇಲ್ಲಿ ಹಾಕಬೇಕು. ನೋಡಿ, ನೀರು ಇನ್ನೂ ಸ್ವಲ್ಪ ಹಾಕಿದ್ದೀನಿ. ಈಗ ಲಿಡ್ ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಮಾವಿನಕಾಯಿ ಮಿಕ್ಸಿಗೆ ಹಾಕಿ ಈ ಥರ ಪೇಸ್ಟ್ ಮಾಡಿಕೊಳ್ಳೋಣ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಒಂದು ಸಾರಿ ಚೆನ್ನಾಗಿ ಕಲಸಿ ನಾವು ಪೇಸ್ಟ್ ಮಾಡಿಟ್ಕೊಂಡಿರೋ ಮಾವಿನಕಾಯಿ ಪೇಸ್ಟ್ ಏನಿದೆ ಅದನ್ನು ಹಾಕ್ತಾ ಇದ್ದೀನಿ. ನೋಡ್ಕೊಂಡು ಹಾಕ್ಕೊಳ್ಳಿ, ಹುಳಿ ಜಾಸ್ತಿ ಆಗದಂತೆ. ಸ್ವಲ್ಪ ಉಳಿದ್ರೂ ಮಾವಿನಕಾಯಿ ಗೊಜ್ಜು ಹಾಗೆ ಇಡಿ, ಬೇಕಾದರೆ ಇನ್ನೊಮ್ಮೆ ಹಾಕ್ಕೋಬೋದು. ಚೆನ್ನಾಗಿ ಕಲಸಿ ತರಕಾರಿ ಚೆನ್ನಾಗಿ ಬೇಯೋವರೆಗೂ ಮಜ್ಜಿಗೆ ಹಾಕಬೇಡಿ. ಇನ್ನೂ ಸ್ವಲ್ಪ ಬೇಯೋ ಅವಶ್ಯಕತೆ ಇದೆ ತರಕಾರಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಒಂದ್ಸರಿ ನೋಡಿಕೊಳ್ಳಿ ನೀವು, ಮೆತ್ತಗಾಗಿದೆ ನೋಡಿ. ಈಗ ನಾವು ಮಜ್ಜಿಗೆನ ಹಾಕ್ಕೊಳ್ಳೋಣ. ಇದಕ್ಕೆ ತರಕಾರಿ ಅಷ್ಟು ಮೆತ್ತಗೆ ಬೇಯೋವರೆಗೂ ಮಜ್ಜಿಗೆನ ಸೇರಿಸಬಾರ್ದು. ಈಗ ನಾನು ಮಜ್ಜಿಗೆನ ಸೇರಿಸ್ತಾ ಇದ್ದೀನಿ. ಮಜ್ಜಿಗೆ ಹಾಕಿ ಚೆನ್ನಾಗಿ ಕಲಸ್ತಾ ಇದ್ದೀನಿ. ಈಗ ನೀವು ಉಪ್ಪು ಮತ್ತು ಹುಳಿ ಎಲ್ಲ ನೋಡಿಕೊಳ್ಳಿ. ಹುಳಿ ಕಡಿಮೆ ಬಂದರೆ ಮಾವಿನಕಾಯಿ ಗೊಜ್ಜು ಒಂದು ಸ್ವಲ್ಪ ಹಾಕಿ ಈಗ ಈ ಹುಳಿ ಕುದಿಬೇಕು. ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ,
ಈ ಥರ ಚೆನ್ನಾಗಿ ಕಲಸಿ ಒಂದು 5 ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ಕಡಲೆ ಹಿಟ್ಟಿಗೆ ಸ್ವಲ್ಪ ನೀರು ಹಾಕಿ ಕಲಸಿಟ್ಕೊಳ್ಳೋಣ. ಚೆನ್ನಾಗಿ ಕುದಿತಾ ಇದೆಯಲ್ವ ಮಜ್ಜಿಗೆ ಹುಳಿ, ಮಜ್ಜಿಗೆ ಸಾಂಬಾರ್. ಇದು ಆಂಧ್ರ ಶೈಲಿಯ ಮಜ್ಜಿಗೆ ಸಾಂಬಾರು, ತುಂಬ ರುಚಿಯಾಗಿರುತ್ತೆ. ಒಂದ್ಸರಿ ನೀವೇ ಮಾಡಿ ನೋಡಿ. ಮಾವಿನಕಾಯಿ ಇಲ್ಲ ಅಂದರೆ ಆ ಪ್ಲೇಸಲ್ಲಿ ಹುಣಸೆ ಹಣ್ಣಿನ ರಸ ಹಾಕ್ಕೋಬೋದು. ನಾವು ಇದೀಗ ಮಾವಿನಕಾಯಿ ಹಾಕ್ತಾ ಇದ್ದೀವಿ, ಮೊದಲೆಲ್ಲ ಹುಣಸೆ ಹಣ್ಣಿನ ರಸದಿಂದಲೇ ಈ ಮಜ್ಜಿಗೆ ಸಾಂಬಾರು ಮಾಡ್ತಾಯಿದ್ರು. ಡಿಫ್ರೆಂಟಾಗಿ ಮಾಡಬೇಕು ಅಂತ ಹೇಳಿ ಈ ಮಾವಿನಕಾಯಿ ಗೊಜ್ಜು ಹಾಕಿದ್ದೀನಿ ಅಷ್ಟೇ. ನೋಡಿ, ನಾನೀಗ ಕಡಲೆ ಹಿಟ್ಟು ಚೆನ್ನಾಗಿ ಕಲಸಿದ್ದೀನಲ್ವ, ಇದನ್ನು ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಕಲಸಿ ಒಂದು 2-3 ನಿಮಿಷ ಲೋ ಫ್ಲೇಮಲ್ಲೇ ಕುದಿಸ್ಕೊಳ್ಳೋಣ. ಥಿಕ್ನೆಸ್ ಬರುತ್ತೆ ಈ ಕಡಲೆ ಹಿಟ್ಟು ಹಾಕೋದ್ರಿಂದ, ಟೇಸ್ಟೂ ಬರುತ್ತೆ. ನೋಡಿ ಈ ಥರ ಚೆನ್ನಾಗಾಗಿದೆ. ಈಗ ನಾನು 1/2 ಸ್ಪೂನ್ ಧನಿಯಾ ಮತ್ತು ಜೀರಾ ಪೌಡರ್ ಹಾಕಬೇಕಾಗುತ್ತೆ, ಯಾಕಂದರೆ ಟೇಸ್ಟ್ ಬರಲಿ ಅಂತ. ನಿಮ್ಮಿಷ್ಟ ಅದು, ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಆದರೆ ನಾನಿಲ್ಲಿ 1/2 ಸ್ಪೂನ್ ಮಾತ್ರ ಹಾಕ್ತಾ ಇದ್ದೀನಿ ಜೀರಾ ಮತ್ತು ಧನಿಯಾ ಪೌಡರ್, ಎರಡು ಸೇರಿಸಿ 1/2 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಒಂದ್ಸರಿ ಚೆನ್ನಾಗಿ ಕಲಸ್ಕೊಳ್ಬೇಕು. ರೆಡಿಯಾಗಿದೆ, ನಾನು ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಈಗ ಇದಕ್ಕೆ ಒಗ್ಗರಣೆ ಕೊಡೋಣ. ನೋಡಿ ಚೆನ್ನಾಗಿ ತಿಕ್ಕಾಗಿ ಬಂದಿದೆ. ಒಗ್ಗರಣೆಗೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಸಾಸಿವೆ, ಮೆಂತ್ಯ ಕಾಳು ಹಾಕ್ತಾ ಇದ್ದೀನಿ ಮೊದಲಿಗೆ. ಈ ಮೆಂತ್ಯ ಕಾಳು ತುಂಬ ಟೇಸ್ಟ್ ಕೊಡುತ್ತೆ ಈ ಮಜ್ಜಿಗೆ ಸಾಂಬಾರಿಗೆ. ಸಾಸಿವೆ, ಜೀರಿಗೆ, ಮೆಣಸಿನಕಾಯಿ, ಸ್ವಲ್ಪ ಕರಿಬೇವು ಇಷ್ಟನ್ನೇ ಹಾಕಿದ್ದೀನಿ. ಈಗ ಒಗ್ಗರಣೆ ಮಜ್ಜಿಗೆ ಸಾಂಬಾರಿಗೆ ಹಾಕಿದ್ದೀನಿ. ತುಂಬ ಟೇಸ್ಟಿಯಾಗಿರುತ್ತೆ ಈ ಮಜ್ಜಿಗೆ ಸಾಂಬಾರು. ಒಂದ್ಸರಿ ನೀವೇ ಮಾಡಿ ನೋಡಿ, ಕಾಮೆಂಟಲ್ಲಿ ತಿಳಿಸಿ ಹೇಗಿದೆ ಅಂತ. ಸರ್ವಿಂಗ್ ಬೌಲ್ಗೆ ತೆಗಿತಾ ಇದ್ದೀನಿ. ರೆಡಿಯಾಗಿದೆ ಮಜ್ಜಿಗೆ ಸಾಂಬಾರ್. ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ.